ಹೆಣ್ಮಗಳಾಗಿ ಗಂಡಸರ ಪುರುಷತ್ವ ಕೇಳೋದು, ಗಂಡಸ್ತನ ಕೇಳೋದು ಸರಿಯಲ್ಲ, ಮತ್ತು ಡ್ಯಾಶ್ ಡ್ಯಾಶ್ ಅನ್ನೋದು ಸರಿಯಲ್ಲ. ಅವ್ರಿಗೆ 1200 ಕೋಟಿ ರೂಪಾಯಿ ಹೆಂಗೆ ಕೊಟ್ರು ಅನ್ನೋದು ಇಡೀ ರಾಜ್ಯದ ಜನರಿಗೆ ಡ್ಯಾಶ್ ಡ್ಯಾಶ್ ಗೊತ್ತಿದೆ. ಈ ಡ್ಯಾಶ್ ಡ್ಯಾಶ್ನಿಂದ ಏನೂ ಆಗೋದಿಲ್ಲ. ಅದಕ್ಕೆ ಅವರು ಅವ್ರು ಏನು ಡ್ಯಾಶ್ ಡ್ಯಾಶ್ ಅವರೇ ಹೇಳ್ಯಾರ, ನಾ ಹೇಳಲ್ಲ. ನಾವು ಡ್ಯಾಶ್ ಡ್ಯಾಶ್ ಅವರು ಅದನ್ನು ಪೂರ್ತಿ ಬಿಟ್ಟ ಸ್ಥಳಗಳನ್ನು ತುಂಬಿದ ಮ್ಯಾಗ ನಾನು ತುಂಬ್ತೇನೆ. ಯಾವಾಗ ಜಲ್ ಎತ್ತೋ ಯಾವಾಗ ಧನ್ ಎತ್ತೋ ನನಗೇನು ಗೊತ್ತದ. ಹೆಣ್ಮಗಳಾಗಿ ಬಿಜೆಪಿ ಹೋಗೋಣ ಅಂತ ಹೇಳಿ ನಮ್ಮೆಲ್ಲ ನಾನು ಮಾತೇಶಣ್ಣ ಇಬ್ರು ಅಣ್ಣ ಹೈದರಾಬಾದ್ದಾಗ ಶುರು ಆಗಿತ್ತು, ಬೇರೆ ಕಡೆ ಶುರು ಆಗಿತ್ತು. ಕೇಳ್ರು ಹೈದರಾಬಾದ್ದಾಗ ಶುರು ಆಗಿತ್ತಿದ್ದ, ಇನ್ನೂ ಕರ್ನಾಟಕ ರಾಜ್ಯದಾಗ ಸರ್ಕಾರ ಬಂದಿರ್ಲಿಲ್ಲ, ಸರ್ಕಾರ ರಚನೆನೂ ಆಗಿರ್ಲಿಲ್ಲ, ಯಾರು ಮುಖ್ಯಮಂತ್ರಿನೂ ಆಗಿರ್ಲಿಲ್ಲ. ನನ್ನ ಇವ್ರನ್ನ ಕರೆದ್ರು ಬಿಜೆಪಿ ಹೋಗೊಂಡು ನಡಿ ಅಂತ. ನನ್ನ ಮಂತೇಶ್ ಕೌಸಲಿನ್ ಕರೆದ್ರು ಬೆಳಗಾವ್ ಜಿಲ್ಲಾದ ಮೀಟಿಂಗ್ ತಗೊಂಡ್ರು ಒಂದು ದೊಡ್ಡವರು, ಶ್ರೀಮಂತ್ ಪಾಟೀಲು, ಮಹೇಶ್ ಕುಮಟಳ್ಳಿ ಒಬ್ರು ದೊಡ್ಡ ಮನುಷ್ಯರು, ನಾನಿಬ್ರು, ವಿವೇಕ್ ರಾವ್ ಪಾಟೀಲ್. ಬಿಜೆಪಿ ಹೋಗೋಣ ಅಂತಂದ್ರು, ನಾನ್ಗೆ ಯಾವಾಗ ನಾ ಬರುದಿಲ್ಲ, ಎದಿನ ಹೊಡಿತ್ ನಾನು, ನನ್ನ ಪಕ್ಷ ಇಷ್ಟು ದೊಡ್ಡಾಕಿನ್ ಮಾಡೈತಿ, ನಾ ಬರೋದಿಲ್ಲ. ಮಾಂತೇಶಣ್ಣನು ಹಂಗ ಹೇಳಿದ್ರ, ನಮ್ ಕಡೆಯಿಂದ ಆಗೋದಿಲ್ಲ, ನಾವು ಪಕ್ಷ ದ್ರೋಹ ಮಾಡೋಣ. ಇಬ್ರು ಮೀಟಿಂಗ್